ಮಸಾಲ ಚಾ ಕೊಟ್ಟು ಮಸಲತ್ ಮಾಡಿ ಬಾರಿಯಾಗಿ ನಾಮ ಹಾಕ್ಬೇಕಂತ ಮಾಡಿ ಅಂದ್ರೆ ಏರಿ ಕೊಡ್ಬೇಕು ಮಹಾ ಬಂದಾಗಲ್ಲ ಬಾಡಿಗೆ ಬಾಡಿಗೆ ಬಾಯ್ ಬರ್ಕಿದ್ದೀರಾ? ಎಷ್ಟು ಲಕ್ಷ ಕೊಟ್ಟಿದ್ರಿ ನಿಮ್ಗೆ? ಲಕ್ಷ ಎಷ್ಟ ಲಕ್ಷ ಮಾತಾಡ್ತೀನಿ ಬರ್ತೀನಿ. ಒಂದ್ ದಿವಸ ಈ ಕೈಯಿಂದ ಕೈ ಲಕ್ಷ ರೂಪಾಯಿ ಚಲಾವಣೆ ಮಾಡ್ತೀನಿ ನಾನು. ಎಷ್ಟ್ರಿ ತೆಗಿಲ್ಲ ಕಣ ಬಿಸಾಡ್ತೀನಿ. 4,800 ರೂಪಾಯಿ ಕೊಡ್ಬೇಕು ಅಷ್ಟೇನಾ? ಜುಜ್ಬಿ 4,800 ಯಾಕೆ ಹಿಂಗೆ ಕೂ ಆಡ್ತೀರಾ? ಹನುಮಂತಪ್ಪವ್ರೆ ಒಂದು ಐಡಿಯಾ, ಆ ಚಿಲ್ಲರೆ ನೋಡಿ ಚಿಲ್ಲರೆ 500 ರೂಪಾಯಿ ಕೊಟ್ಬಿಡಿ, ಬಂದು 5,000 ರೂಪಾಯಿ ಕೊಡ್ತೀನಿ. 5,000 ಕೊಡ್ತೀಯಾ? 200 ಕೊಡ್ಲ. ರಾಮ 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 ಸೀತ ರಾಮ ರಾಮ. ಥ್ಯಾಂಕ್ ಯು ಥ್ಯಾಂಕ್ ಯು. ಹನುಮಂತಪ್ಪವ್ರೆ ನಿಮಗೆ ಚೆಕ್ ಕೊಡ್ರಿ ಇತ್ತಾ? ಚೆಕ್ ಅಂದ್ರೆ ನನಗೆ ಆಗ್ಬಾರ್ದಲ್ಲ. ಅಲ್ಲಾರ್ಜಿ ಆಗ್ಬಾರಲ್ವಾ? ಒಂದು ಕೆಲಸ ಮಾಡಿ, ನಾಳೆ ಬನ್ನಿ, 5,000 ಕ್ಯಾಶೇ ಕೊಡ್ತೀನಿ. ಹಾಗಾದ್ರೆ 200 ಕೊಡಿಲಿ. ಲಕ್ಷ್ಮೀಪುತ್ರ ನೀವು ಬೆಳಿಗ್ಗೆ ಬೆಳಿಗ್ಗೆ 200 ಕೊಟ್ಟಿದ್ರೆ ವಾಪಸ್ ಕಳೆದ ನೋಡಿ, ಒಳ್ಳೆ ಕೆಲಸ ಹೋಗ್ತಿದ್ರಿ, ಬಂದ್ಬಿಟ್ರೆ ಬಡ್ಡಿ ಸೇರಿಸ್ಬಿಡ್ತೀರಿ. ಹಾ, ದೇವ್ರೊಳಗೆ ಮಾಡಿ, ಹೋಗಿ ಬನ್ನಿ, ಹೋಗಿ ಬನ್ನಿ. ನೋಡು, ನಾಳೇನಾದ್ರೂ 5,000 ರೂಪಾಯಿ ಕೊಡ್ಲಿಲ್ಲ ಅಂತಂದ್ರೆ ನೀನು ಹುಟ್ಟಲ್ಲ ಅಂತ ಅನಿಸ್ಬಿಡ್ತೀನಿ. ಜೋಕೆ, ನನಗೇನಾದ್ರೂ ಸಿಟ್ಟು ಬಂತು ಅಂದ್ರೆ ನಾನು ಹನುಮಂತಪ್ಪನೆಲ್ಲ ಜುಜ್ಜೋ. ನೀವು ಹೊಡ್ಕೊಬಿಡಿ, ನಿಮ್ಗೆ ವೀಕು ಆಮೇಲೆ ಶಿವ ಅನ್ಬಿಟ್ಟಿದ. ಹೋಗಿ ಬನ್ನಿ, ಹೋಗಿ ಬನ್ನಿ, ಹೋಗಿ ಬನ್ನಿ. ಬರಲ? 5,000. ಹ್ಞೂ, 5,000. ನಾರಾಯಣ, ಬೆಳಿಗ್ಗೆ 200 ರೂಪಾಯಿ ಬಂತಲ್ಲೋ. ನನ್ನೇ ಕಳ್ಳ ಅಂತಿದ್ಯಾನೋ? ಏನೋ ನಗ್ತಾ ಇದ್ಯಾ? ಏ, ಅಲ್ಲಿ ಕಲ್ ಕುಟ್ಟು ಅಂದ್ರೆ ಇಲ್ಲೇನೋ ಕುಡ್ತಾ ಇದ್ಯಾ ಅಪ್ಪ? ಅವನ್ನ ಕರ್ಕೊಂಡು ಬಂದಿದ್ ನಾನೇಪ್ಪ. ನಿನ್ ಕಲ್ಲು ಹಿಡಿಯೋ ಕೆಲ್ಸಕ್ಕೆ ಬೇರೆಯವ್ರನ್ನ ಇಟ್ಕೋ, ನನ್ ಮನೆ ಕೆಲ್ಸಕ್ಕೆ ಇವ್ನ ಇಟ್ಕೋತೀನಿ. ನೀನೇನಮ್ಮ, ವಯಸ್ಸಿಗೆ ಬಂದ ಹೆಣ್ಮಕ್ಳರೋ ಮನೇಲಿ ಇಂತ ಕಟ್ಟುಮಸ್ತಾದ ಹುಡುಗರನ್ನ ಕೆಲ್ಸಕ್ಕೆ ಇಟ್ಕೊಂಡ್ರೆ ಊರಿನ ಜನ ಜಾಗಟೆ ಹೊಡೆಯೋಲ್ಲೇನಮ್ಮ. ನೋಡು, ನಿನಗೆ ಕೆಲ್ಸಕ್ಕೆ ಬೇಕಾದ್ರೆ ಬೇರೆ ಹೆಣ್ಮಗಳನ್ನ ಗೊತ್ತು ಮಾಡ್ಕೊಡ್ತೀನಿ, ಕಳ್ಸಿವಿ ನಾಚೆ ಮೊದ್ಲು. ಅಪ್ಪ, ನೀನೀಗ ಅನುಮಾನ ಪಟ್ಟಿದ್ರಿಂದನೆ ಅಮ್ಮನ ಹೆಣಕೊಂಡು ಸತ್ತಿದ್ದೆ. ಅಯ್ಯೋ, ನಿಮ್ಮ ಅಮ್ಮನ ಸುದ್ದಿ ಎತ್ತ ಬೇಡಮ್ಮ, ನಿಮ್ಮ ಅಮ್ಮನ ಸುದ್ದಿ ಎತ್ತ ಬೇಡ. ಆಯ್ತು, ಇತ್ಕೊಂಡು ಹೋಗ್ಲಿ ಬಿಡು. ಏಯ್, ಏನು ಮಿಕ್ಕಿ 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 ಬೆಕ್ಕು ನೋಡ್ದಂಗ ನೋಡ್ತಾ ಇದ್ಯಾ? ಬುಚ್ಚಬಾಯಿ, ಹೋಗೋ, ಒಂದ್ ತಮ್ಗೆ ನೀರು ತಗೊಂಡ್ಬಾರ ಕುಡಿಯೋಕೆ. ಹಾ, ಇಲ್ಲ 12 ತಗೊಂಡ್ಬಾ, ತುಂಬಾ ಅಭಿಷೇಕ ಮಾಡ್ಕೋತೀನಿ. ಹೋಗೋ ಅಂತ ಮಾಡ್ತೀನಿ ನೋಡು. ರತ್ನ, ಏನಮ್ಮ ಇಷ್ಟೊತ್ತಿನಲ್ಲಿ ಇವನು ಎಲ್ಲಿಗಮ್ಮ ಹೊತ್ತ? ಪಕ್ಕದ ಹಳ್ಳಿಯಲ್ಲಿ ಹೊಸದಾಗಿ ದೇವಸ್ಥಾನ ಕಟ್ಟಿಲ್ವೇನಮ್ಮ? ಹೌದು, ಅಲ್ಲಿ ನಾಳೆ ಬೆಳಿಗ್ಗೆ ಉತ್ಸವ, ಕಲ್ಲೈನವ್ರಿಗೆ ಶಾಲು ಹೊದಿಸಿ ಗೌರವ ಮಾಡ್ತಾರಂತೆ. ಮಂಗಳ, ನಾನು ಹೋಗಿ ಬರ್ತೀನಮ್ಮ. ನೋಡೋ, ಮನೆ ಕಡೆ ಜೋಪಾನ, ದೀಪಗಳನ್ನೆಲ್ಲ ಹೆಚ್ಚಾಗಿ ಉರಿಸ್ಬೇಡ. ನೋಡೋ, ಆರಿಸ್ಬಿಟ್ಟು ಮಲಕೊಂಬಿಡು. ನಾ ಬರ್ಲ? ಜೊತೆ ನಡ್ಕೊಂಡು ಬಾರು ಅಂದ್ರೆ ದೊಡ್ಡದ ಗಾಡಿಯಲ್ಲಿ ಕೂತಿದ್ಯಾ? ಅಯ್ಯೋ, ಇಂತ ತಂದು ಗಾಡಿಯಿಂದ ನಡ್ಕೊಂಡು ಬಾ. ಅಪ್ಪ, ಅವನೇನ್ ಮನುಷ್ಯ ಅಂತ ತಿಳ್ಕೊಂಡಿದ್ಯೋ, ಮೃಗ ಅಂತ ತಿಳ್ಕೊಂಡಿದ್ಯೋ? ಸುಮ್ನೆ ಅಮ್ಮ, ಅವನ್ನ ಕೂರ್ಸ್ಕೊಳೋದ್ರೆ ನಾ ಸುಮ್ನೆ ಇರೋದು? ಕೂಕರ್ ಬಿಡಿ ಆಕಡೆ ಹೋಗು. ನೀನ್ ಎಳ್ಕೊಂಡು ಹೋಗೋದು ಗಾಡಿ, ನಮ್ಮ ಅಪ್ಪ ಏನು ಹೊತ್ಕೊಂಡು ಹೋಗಲ್ಲ. ಹೋಗು ಹೋಗು, ಧೈರ್ಯ ಕೂತ್ಕೋ. ಇಳಿಯೋ ಕೆಳಗೆ, ಇಳಿಯೋ ಕೆಳಗೆ, ಇಳಿಯೋ ಅಂದ್ರೆ ಕಾಲಿರೋದು ನಡಿಯೋಕೆ, ಕುತ್ತಿಗೆ ಇರೋದು ಕೂತಿರೋಕೆ, ಗಾಡಿ ಹಿಂದೆ ನಡ್ಕೊಂಡು ಬಾ. ಆ ಹೊಡಿಯೋ ಗಾಡಿ ಹೊಡಿಯೋ. ಮೂಗ್ ನನ್ನ ಮಗನೇ, ಚಪ್ಪಲಿ
ಬಿದ್ದಿದ್ ಕಾಣ್ಲಿಲ್ವೇನೋ ಅಲ್ಲಿ. ಏನು ನೋಡ್ತಿದ್ಯಾ, ತಗೊಂಡ್ ಬಾರ ಅದನ್ನ, ತಗೊಂಡ್ ಬಾರ ಅದನ್ನ, ನಾ ತಜ್ಜಿ ಚಾರ್ ಒದ್ ಬಿಡ್ತೀನಿ ನೋಡ್ ತೋಡ್ಬಾರ್ದನ್ನ. ಹೋಗ ನಿನ್ನ ಗಾಡಿಯಿಂದ ನಡ್ಕೊಂಡು ಬಾ ಅಂತ ಹೇಳಿದ್ ಯಾಕ್ ಗೊತ್ತೇನು, ಗಾಡಿಯಿಂದ ಏನಾದ್ರು ಕೆಳಗೆ ಬಿದ್ರೆ ಅಂತ ಗಾಡಿ ಒಳಗ ಹಾಕ್ಲಿ ಅಂತ. ಗೊತ್ತಾಯ್ತಾ, ಗಾಡಿ ಹೊಡೆಯೋ ನಾವು ಮಾಡ್ಕೊಂತೀನಿ. ಅಮಾವಾಸ್ಯ ಪೂರ್ಣಿಮೆಗೆ ಬರೋದು ಚೆನ್ನಾಗಿದೆಯಾ ಅಂತ ಕೇಳೋದು. ದಿವಸ ನಿನ್ನ ನೋಡ್ಬೇಕು ಅಂತ ನನಗೂ ಆಸೆ ಇದೆ, ಆದ್ರೆ ಆಗ್ತಾ ಇಲ್ಲ. ಅಲ್ಲಮ್ಮ, ಎಷ್ಟು ದಿವಸ ಅಂತ ನಾನೇ ಟೀ ಮಾಡ್ಕೊಂಡು ನಾನೇ ಕುಡಿಯೋದು? ಒಂದು ಕೆಲಸ ಮಾಡ್ತೀಯಾ? ನೀನ್ ಹೇಳಿದ್ರೆ 100 ಕೆಲಸ ಮಾಡ್ತೀನಿ. ಬೇಗ ಮದುವೆ ಮಾಡ್ಕೊಂಡ್ಬಿಡು. ಮದುವೆನಾ? ಓ, ಮದುವೆ ಮಾಡಿ ಇನ್ನೂ ದೂರ ಕಳಿಸ್ತೀಯಾ? ಅಮ್ಮ, ಇಲ್ಲಿ ಇರಕ್ ತುಂಬಾ ಬೇಜಾರಾಗತ್ತಮ್ಮ, ನಾನು ನಿನ್ ಜೊತೆ ಮನೆಗೆ ಬರ್ತೇನೆ. ಬೇಡ ಮೋಹನ್, ಬೇಡ, ಅದಕ್ಕಿನ್ನೂ ಕಾಲ ಬರ್ಲಿಲ್ಲ. ನೀನೆಷ್ಟು ದೂರ ಇರ್ತೀಯೋ ಅಷ್ಟು ನಿನಗೂ ಒಳ್ಳೇದು, ನನಗೂ ಒಳ್ಳೇದು. ಮೋಹನ್, ನಿನಗೆ ಇಷ್ಟವಾದ ತಿಂಡಿ ತಂದಿದ್ದೀನಿ, ತಗೋಪ. ಏನದು? ಜಿಲೇಬಿ, ರವೆ ಉಂಡೆ, ಕೊಡ್ಬೇಳೆ ಮತ್ತೆ ನಿಪ್ಪಟ್ಟು, ಅದು ಇದೆ. ಮೋಹನ್, ಎಷ್ಟು ಚೆನ್ನಾಗಿ ನೋಡಿ ಈ ಫೋಟೋ ತಲೆ ಬದಲಾಯಿಸಿದ್ದೀನಿ. ಅಮ್ಮ ಬಂದಿದ್ದಾರ? ನಮಸ್ಕಾರ ಅಮ್ಮ. ಅಮ್ಮ ಬಂದ್ಮೇಲೆ ತಿಂಡಿ ತಂದಿರ್ತಾರೆ, ಅದಕ್ಕೆ ಅಡ್ವಾನ್ಸ್ ಪ್ಲೇಟ್ ತಂದಿದ್ದೀನಿ. ಲೈಕ್ ತಗೊಂಬರ ಇಲ್ಲಿ. ಏ, ಆತರ ಗಟ್ಟ ಆಂಜನೇಯ, ಏನಪ್ಪ ಸ್ವಲ್ಪ ಕೊಡ್ತಾನೆ ಇದ್ದೀನಿ. ಆಂಜನೇಯ ಅಣ್ಣ ಕಣೋ, ಸಿಲ್ ಸೈಮನ್ 27 ಬ್ಯಾಟ್. ಅಮ್ಮ, ಪಾತ್ರ ಓದ್ತಾನೆ, ಇವನ್ ಏನ್ ಮಾಡ್ತಾನೆ ಗೊತ್ತೇನಮ್ಮ? ಏನ್ ಮಾಡ್ತಾನೆ ಸೈಮನ್? ಸುಮ್ನಿರು. ಲೈಕ್ ಸುಮ್ನಿರು, ಅರ್ಧ ನಿದ್ರೆಯಲ್ಲಿ ಗಿಟ ಆರದ ಕಿತ್ಕೊಂಡ್ಬಿಡ್ತಾನಮ್ಮ. ಏನಾಯ್ತು ಅಂತ ಕೇಳಿದ್ರೆ, ಯಾವ್ದೋ ಮುಖ ಬಂತು ಅಂತ ಕೈ ನೋಡ್ತಾ ಹಾಕುತ್ತಾನೆ. ಮೊದಲು ಇವನ ಡಾಕ್ಟರ್ ತೋರಿಸ್ಬೇಕಮ್ಮ. ಅಮ್ಮ, ಮೋಹನ್, ಜಾನಕಿ ಅಮ್ಮ ಅವ್ರನ್ನ ನೋಡಿದ್ಯಾ? ಇಲ್ಲಮ್ಮ. ಯಾಕೋ? ಅವ್ರ ಮನೆಗೆ ಹೋಗೋದಂದ್ರೆ ತುಂಬಾ ಡೇಂಜರ್. ಆಸೆಗೆ ದಿನ ಹೋದ್ರೆ ಯಾಕಪ್ಪ ಬಂದೆ ಅಂತ ಕೇಳ್ತಾರೆ, ಹೋಗ್ ನಿನ್ನ ಅಂದ್ರೆ ಯಾಕೆ ಬರ್ಲಿಲ್ಲ ಅಂತ ಕೇಳ್ತಾರೆ. ಹೋದ್ರು ಕಷ್ಟ, ಹೋಗದೇ ಇದ್ರು ಕಷ್ಟ. ಅವ್ರು ನ್ಯಾಯವಾಗಿ ಹೇಳ್ತಾರೆ, ಯಾಕೆಂದ್ರೆ ಜಡ್ಜ್ ನೋಡು. ಅಮ್ಮ, ಅಮ್ಮ ನಿನ್ನ ಜೊತೆಗೆ ಬಾ ಅಮ್ಮ, ಇಬ್ರು ಹೋಗೋಣ. ಸರಿ, ನಾಳೆ ಹೋಗೋಣ. ಸರಿ. ಅಂದ್ರೆ ಅಮ್ಮ ಇವತ್ತು ಇಲ್ಲೇ ಇರ್ತೀರಾ? ಅಪ್ಪ, ಆರ್ತು ತನ್ನ ಜಾಸ್ತಿ ತಿನ್ಬೋದು ನೋಡಮ್ಮ. ಅವನು ಲಿಮಿಟ್ ಆಗಿ ತಿಂತಾನೆ, ಹೇಳಿದ್ರೆ ನನಗೂ ಅಷ್ಟೇ ಆಗ್ತಾನೆ. ಯಾಕೋ ಅಂದ್ರೆ ಡಯಟ್ ಮಾಡುವಂತಾನೆ.
27 ಸ್ಟಿಲ್ ಈ ವಯಸ್ಸಿನ ನನಗೆಂತ ಡಯಟ್ ಅಮ್ಮ ತಿನ್ನು ಬೇಕಾಗಿದೆ ಹೊಟ್ಟೆ ಎಲ್ಲ ತಿನ್ನು ಇರೋ ಹೊಟ್ಟೆ ಸಾಲದು ನೋಡು ಹೊಟ್ಟೆ ನೋಡ ಹೊಟ್ಟೆ ನೋಡ ಹೊಟ್ಟೆ ಇದೀರಾ ಅಮ್ಮ ನನ್ನ ಹೊಟ್ಟೆ ಇದೀರಮ್ಮ ಎಕ್ಸರ್ಸೈಸ್ ಮಾಡ್ತಾ ಇದೀರಿ ಎಕ್ಸರ್ಸೈಸ್ ಹೌದೌದು